ನಾನು ಅವ್ರಿಗೆ ಹೇಳ್ತಿದ್ದೀನಿ, ಭಗವಂತ ಬಂದು ಹೇಳಿದ್ರು ವಾಪಸ್ ತಗೊಂಡಲ್ಲ ಅಂದ್ರೆ ನನ್ನ ಧರ್ಮನಿಷ್ಠ ಆಗುದು ಅನ್ನೋದು ನೀವು ಹೇಳಿ. ಯಾವ ಕಾರ್ಯಕರ್ತರು ಗೊಂದಲ ಇಲ್ಲ, ಇಡೀ ರಾಜ್ಯದ ಕಾರ್ಯಕರ್ತರು 12ನೇ ತಾರೀಕು ನಾಮಿನೇಷನ್ ಬರ್ತಿದ್ದಾರೆ. ಅನೇಕರು ನಿಮ್ಮ ಹತ್ರ ಇನ್ನೂ ಗೊಂದಲ ಇದ್ದಾರೆ, ನೀವು ಹೇಳಿದ್ದೇನೆ ವಾಪಸ್ ತಗೊಂಡ್ಬಿಟ್ರೆ ಹೇಗೆ? ನೀವು ನಾಮಿನೇಷನ್ ಹಾಕಿ ನಾವು ಚುನಾವಣೆ ನೇರ ನಿಮಗೆ ಬಂದು ಸಪೋರ್ಟ್ ಮಾಡ್ತೀವಿ ಅಂತ ರಾಜ್ಯದಿಂದ ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟು, BJP ಎಲ್ಲ ಪಕ್ಷದಿಂದನೂ ಕೂಡ ಹೇಳ್ತಾ ಇದ್ದಾರೆ. ಅವರು ಅಷ್ಟೂ ಜನ ಬಂದು ಚುನಾವಣಾ ಪ್ರಚಾರಕ್ಕೆ ನನ್ನ ಜೊತೆ ನಿಂತ್ಕೋತಾರೆ, ಈ ವಿಶ್ವಾಸದ ಗೆಲ್ಲಿಸ್ತಾರೆ. ನನ್ನ ವಿಚಾರ ಹಿಂದುತ್ವ, ಅವ್ರ ವಿಚಾರ ಕುಟುಂಬ. ನನ್ನ ಹೃದಯದಲ್ಲಿದೆ ಒಂದ್ ಕಡೆ ರಾಮ, ಇನ್ನೊಂದ್ ಕಡೆ ಮೋದಿ. ಅವ್ರ ಹೃದಯದಲ್ಲಿ ಏನೇನಿದೆ? ಯಾಕೆ? ಹೌದೌದು, ಯಾವುದೇ ವಿಚಾರ ಅರ್ಥ ಆಗ್ಬೇಕಾದ್ರೆ ನಾಳೆ ಬೆಳಿಗ್ಗೆ ತೀರ್ಮಾನ ಆಗಲ್ಲ. ಇದು ಇಡೀ ರಾಜ್ಯದ ಕಾರ್ಯಕರ್ತರ ಮನಸ್ಥಿತಿಯ ಭಾವನೆಯನ್ನು ಕೇಂದ್ರಕ್ಕೆ ತಿಳಿಸೋದಕ್ಕೆ ಸಮಯ ಬೇಕು. ಯಾರು ಗಟ್ಟಿ ಧೈರ್ಯ ಮಾಡ್ಕೊಂಡು ಹೊರಡಬೇಕು. ನನ್ನ ರಾಜಕೀಯ ಭವಿಷ್ಯನು ಅನೇಕರಂಗೆ ಹೇಳ್ತಾ ಇದ್ದಾರೆ, ನಿಮ್ಮ ರಾಜಕೀಯ ಭವಿಷ್ಯನು, ನಿಮ್ಮ ಮಗ ಕಾಂತೇಶ್ವರ ರಾಜಕೀಯ ಭವಿಷ್ಯನು. ಅವನಿಗೂ ಕೇಳಿದೆ, ನೋಡಪ್ಪ ನಿನ್ನ ರಾಜಕೀಯ ಭವಿಷ್ಯ ಏನಾಗುತ್ತೆ ಗೊತ್ತಿಲ್ಲ, ಆದರೆ ನಾನು ನ್ಯಾಯಪರ ಹೊರಟಿದ್ದೀನಿ ಏನು ಅಂದಾಗ, ನೀನು ನ್ಯಾಯಪರ ಹೋರಾಟ ಮಾಡಿ ನನ್ನ ರಾಜಕೀಯ ಭವಿಷ್ಯ ಹಾಳಾದರೂ ಪರವಾಗಿಲ್ಲ ಅಂತ ಅವನು ಹೇಳಿದ್ದಾರೆ. ಹಾಗಾಗಿ ನನ್ನ ರಾಜಕೀಯ ಭವಿಷ್ಯನೂ ಇದೆ, ಅವನ ಹಾಳಾಗೋ ಪ್ರಶ್ನೆ ಇಲ್ಲ. ನನ್ನ ನಂಬಿರಂತ ಲಕ್ಷ ಲಕ್ಷ ಕಾರ್ಯಕರ್ತರು, ಅವ್ರಿಗೂ ನ್ಯಾಯ ಸಿಗುತ್ತೆ. ನೀವು ಹೇಳಿದ ಹೆಸರು ಹೇಳಪ್ಪ, ನಿನಗೂ ಗೊತ್ತು, ಅಲ್ಲಿ ಸಭೆನೂ ಹೇಳಿದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದಾಗಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಂತ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗೆ, ಸಂಘ ಪರಿವಾರಕ್ಕೆ, ಹಿಂದುಳಿದ ವರ್ಗದವರು, ದಲಿತರು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸಿಗ್ತಾರೆ ಅನ್ನೋ ಉದ್ದೇಶ ಮಾಡಿದ್ರು. ಎಷ್ಟರ ಮಟ್ಟಿಗೆ ಬೆಳೆಯಿತು ಅಂತಂದ್ರೆ, ಕೂಡಲ ಸಂಘದಲ್ಲಿ ಲಕ್ಷಾಂತರ ಜನ ಸ್ವಯಂ ಸ್ಫೂರ್ತಿಯಿಂದ, ಸ್ವಂತ ದುಡ್ಡಿನಿಂದ ಕೂಡಲ ಸಂಘ ಸಮಾವೇಶಕ್ಕೆ ಬಂದರು. ಯಾವ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಿಕೊಳ್ಳುವುದು ಅಂತ ಸಂಘ ಪರಿವಾರದವರು ಹೇಳಿದರು, ಭಾರತೀಯ ಜನತಾ ಪಾರ್ಟಿ ಅನೇಕ ನಾಯಕರು ಕೂಡ ಹೇಳಿದರು. ಯಡಿಯೂರಪ್ಪನವರು ಸಮಾಧಾನ ಆಗಲಿಲ್ಲ. ಯಾಕಾಗಲಿಲ್ಲ? ಇನ್ನೊಬ್ಬ ನಾಯಕ ಬೆಳೀತಾ ಇದ್ದಾನೆ, ಅದು ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಹೋರಾಟ ಮಾಡುವಂಥ ನಾಯಕ ಬೆಳೀತಿದ್ದಾರೆ ಅಂತೇಳಿ ಸೀದಾ ಅಮಿತ್ ಶಾ ಅವರ ದೆಲ್ಲಿಗೆ ಕಂಪ್ಲೇಂಟ್ ಮಾಡಿ ಅಮಿತ್ ಶಾ ಫೋನ್ ಮಾಡಿ ಕರೆದರು. ನಾನು ಹೋದೆ ಆ ಸಭೆಯಲ್ಲಿ ಕೂತಂಥ ವ್ಯಕ್ತಿಗಳು ನೋಡಿ ನಾನು ಗಾಬರಿ ಆಗುತ್ತೆ. ಅಮಿತ್ ಶಾ ಜೊತೆಗೆ ಒಬ್ಬ ಪರಿವಾರದ ಪ್ರಮುಖರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಾರೆ, ಕೃಷ್ಣ ಗೋಪಾಲ್ ಅಂತ ಅವರಿದ್ದರು. ರಾಮ್ಲಾಲ್ ಜಿಂದ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದ್ದರು, ಸಂಘದ ಹಿರಿಯರ ನಾಯಕರಿದ್ದರು, BJP ನಾಯಕರುಗಳು ಇದ್ದರು. ನಾನು ನೇರು ಏನು ಕರೆದಿ ಇಲ್ಲ ಅಮಿತ್ ಶಾ ಅವ್ರು ಕೇಳಿದೆ ಸಭೆಯಲ್ಲಿ. 3 ಗಂಟೆ ಸಭೆ ಆಯಿತು. ರಾಯಣ್ಣ ಬ್ರಿಗೇಡ್ ಬಗ್ಗೆ ಏನು ಯಡಿಯೂರಪ್ಪ ಹೇಳ್ತಿದ್ದಾರೆ ಅದಕ್ಕೆ ಕೇಳಿದೆ. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ಏನಪ್ಪ ಸಾಹೇಬ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸ್ಬೇಕು? ಆಶ್ಚರ್ಯ ಆಯಿತು, ಎಲ್ಲರೂ ಮೆಟ್ಟ ಇದ್ದಾರೆ, ಈ ಸಂಘಟನೆಗೆ ಶಕ್ತಿ ಸಿಗ್ತಾ ಇದೆ, ನೀವ್ಯಾಕೆ ಬೇಡ ಅಂತೀರಿ? ಅವಾಗ ಅಮಿತ್ ಶಾನು ಕೇಳಿದೆ ಯಡಿಯೂರಪ್ಪನವ್ರಿಗೆ, ಅವ್ರು ಹೇಳ್ತಾರೆ ಸರಿ ಇದೆ ಯಾಕೆ ಬೇಡ ಅಂತೀರಿ? 3 ಗಂಟೆ ಚರ್ಚೆ ಆಗಿ ಹಾಗೆ ಆಗಿ ಕೊನೆಗೆ ನಾನು ಕೇಳಿದೆ ಯಡಿಯೂರಪ್ಪ, ಅಪ್ಪ ಯಾಕೆ ಬೇಡ ಅಂತ ನಾನು ಯಾಕೆ ಕೇಳಲ್ಲ ಬೇಡ ಕೊನೆಗೆ ನಾನು ಬಿಟ್ಬಿಡ ಯಡಿಯೂರಪ್ಪ ಹೇಳಿ ಸರ್ ಅಮಿತ್ ಶಾ ಕೇಳಿ ಈಗ ಬೇಕು ಬೇಡ ಅಂತ ಹೇಳಿ ಶೋಡದ ಯಾರು ನಾನು ಮುಂಚೆಯಿಂದನೂ ಹೇಳಿದಲ್ಲ ಹಿರಿಯರ ಕೊಟ್ಟಂತ ಸೂಚನೆ ಪರಿಪಾಲನೆ ಮಾಡ್ಕೊಂತ ಬಂದೆ ಅದು ತಪ್ಪ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದಲಿತರಿಗೆ ಒಂದು ಧ್ವನಿ ಆಗ್ತಾ ಇದೆ. ಆ ಹಿಂದುಳಿದರು ದಲಿತರು ಅತಿ ಹೆಚ್ಚು ಇವತ್ತು ಒಂದು ಪಕ್ಷದ ಒಬ್ಬ ನಾಯಕರ ಕೈಯಲ್ಲಿ ಹೋಗಿದೆ. ಇದು ನಡೀತಿತ್ತು ಇಡೀ ದೇಶದಲ್ಲಿ, ಹೆಂಗೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಿರ್ನಾಮ ಆಗೋಗ್ತಿತ್ತು. ಆದರೆ ಕೇಂದ್ರ ನಾಯಕರು ಒಂದು ನಂಬಿಕೆ ಯಡಿಯೂರಪ್ಪನವರು ತಗೊಂಡಂಥ ತೀರ್ಮಾನ ಸರಿ ಇರುತ್ತೆ, ಸರಿ ಇಲ್ಲ ಅಂತ ಇಡೀ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ನೊಂದ ನನ್ನಂಥ ಸಾವಿರಾರು ಕಾರ್ಯಕರ್ತರು ಮಾತಾಡ್ತಿದ್ದಾರೆ ಈಗ. ಆಗ ವಿಧಿಯಿಂದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅವತ್ತು ನಿಲ್ಲಿಸಿದೆ. ಹಿಂದುಳಿದವರು ದಲಿತರು ಸ್ವಲ್ಪ ದೂರ ಇದ್ದಾರೆ, ಅವ್ರನ್ನೆಲ್ಲರೂ ಒಟ್ಟಿಗೆ ಮತ್ತೆ ತಗೊಳಕ್ಕೆ ಏನು ಮಾಡಬೇಕು ಅಂತ ಯೋಚನೆ ನಾವು ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಜನ ಬೆಂಬಲ ಸೂಚಿಸಿದ್ದಕ್ಕೆ ನಾನು ಇಡೀ ಬೈಕ್ ಮತದಾರರಿಗೆ, ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರಿಗೆ,
ನಾನು ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸ್ತೇನೆ. ಎಷ್ಟರ ಮಟ್ಟಿಗೆ ಹಿಂದುತ್ವಕ್ಕೆ ತೊಂದರೆ ಆಗ್ತಾ ಇದೆ? ಹಿಂದಿನ ಲೋಕಸಭಾ ಸದಸ್ಯರು ಎಷ್ಟರ ಮಟ್ಟಿಗೆ ಜನರನ್ನ ಮತ್ತು ಕಾರ್ಯಕರ್ತರ ಬಗ್ಗೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಆಕ್ರೋಶ ಈ ಸಭೆಯಲ್ಲಿ ತುಂಬಿ ತುಳುಕಿದ್ದು ನಾನು ಕಾಣ್ತಾ ಇದ್ದೆ. ಆ ಹಿಂದುತ್ವವನ್ನು ಉಳಿಸ್ಕೋಬೇಕು, ಆ ಕಾರ್ಯಕರ್ತರ ಮತ್ತು ಜನರ ಪ್ರೀತಿ ಗಳಿಸಬೇಕು, ಮಧ್ಯಮ ಪಕ್ಷದ ಶುದ್ಧೀಕರಣ ಆಗಬೇಕು ಅನ್ನೋದನ್ನು ಹೇಳಿದ್ದ. ನಾನು ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೇನೆ. ನಾಗರಿಕರು ಮತ್ತು ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತೇನೆ. ಇಡೀ ರಾಜ್ಯದ ಪಕ್ಷವನ್ನು ಕಟ್ತಾ ಇರುವಂತ ಎಲ್ಲ ಕಾರ್ಯಕರ್ತರು ಕೂಡ ನಿಮ್ಮ ನೋವಿಗೆ ಧ್ವನಿಯಾಗಿ ನೆಟ್ಟಿಗೆ ಅನ್ನೋ ಅಂಶವನ್ನು ಕೂಡ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನರೇಂದ್ರ ಮೋದಿಯವರ ಅಪೇಕ್ಷೆ ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು ರಾಜಕಾರಣ. ಅವರು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪ ಅವರು ರಾಘವೇಂದ್ರ ಅವರು ವಿಜೇಂದ್ರ ಅವರ ಹಿಡಿತದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಇದರಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಮುಕ್ತಗೊಳಿಸಬೇಕು ಅಂತ ನರೇಂದ್ರ ಮೋದಿ ಅವರ ಆಸೆ ಕೇಂದ್ರದಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮುಕ್ತಗೊಳಿಸಬೇಕು ಅಂತ ನನ್ನ ಆಸೆ. ಈ ದಿಕ್ಕಲ್ಲಿ ನರೇಂದ್ರ ಮೋದಿಯವರು ತಗೊಂಡಿರುವಂಥ ಶ್ರಮಕ್ಕೆ ನಂದು ಸಾಥ್ ಸಿಗುತ್ತೆ. ಅವರ ಅಪೇಕ್ಷೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಜನರ ಅಪೇಕ್ಷೆಗೆ ತಕ್ಕಂತೆ ನಾನು ಚುನಾವಣೆ ಗೆದ್ದು ಅದೇ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈಯತ್ತೇನೆ ಮತ್ತು ಅವರ ಆಸೆಯಂತೆ ಕರ್ನಾಟಕ ರಾಜ್ಯದ ಕೂಡ ಕುಟುಂಬ ರಾಜಕಾರಣ ಮುಕ್ತ ಮಾಡುತ್ತೇನೆ. ನನ್ನ ಹೋರಾಟ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನನ್ನ ಹೋರಾಟ ಹಿಂದುತ್ವದ ಪರವಾಗಿ, ರಾಜ್ಯದ ಹಿಂದೂ ಕಾರ್ಯಕರ್ತರ ಪರವಾಗಿ ಮತ್ತು ರಾಜ್ಯದ ಜನರ ಅಪೇಕ್ಷೆಯ ಪರವಾಗಿ ನನ್ನ ಚುನಾವಣೆ ನಾನು ಮತ ಮಾಡಿದ್ದೇನೆ. ಯಡಿಯೂರಪ್ಪ ರಾಜಕಾರಣದ ವಿರುದ್ಧವೂ ಅವರೆಲ್ಲರೂ ನನಗೆ ಫೋನ್ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಬರೀ ಅವರಷ್ಟೇ ಅಲ್ಲ, ಹಿಂದೂ ಪರ ಹೋರಾಟ ಮಾಡಿರ್ಬೋದು, ಸಿದ್ದಿಯಲ್ಲಿ ಮೀರ್ಬೋದು, ಪ್ರತಾಪ್ ಸಿಂಗ್ ಮಾಡಿರ್ಬೋದು, ಎಲ್ರಿಗೂ ನಾನು ಫೋನ್ ಮಾಡಿದ್ದಾರೆ. ನೀವು ತಗೊಂಡಿರೋ ದಿಟ್ಟ ಹೆಜ್ಜೆಗೆ ನಿಮ್ಮನ್ನು ಹಂಚಬೇಕು. ಅವರಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರುಗಳು ತುಂಬ ಜನ, ಜೆ ಡಿ ಎಸ್ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು, ವಿವಿಧ ಸಮಾಜ ಸೇವೆ ಮಾಡ್ತಾಯಿರುವಂಥ ವ್ಯಕ್ತಿಗಳು, ನೀವು ತಗೊಂಡಿರೋಂಥ ದಿಟ್ಟ ಹೆಜ್ಜೆಗೆ ನಿಜಕ್ಕೂ ನಮ್ಮ ಬೆಂಬಲ ಇದೆ. ಯಾವ ಕಾರಣಕ್ಕೂ ವಾಪಸ್ ತಗೊಂಡ್ಬಿಡಿ, ನೀವು ಗೆಲ್ಲೇಬೇಕು ಅನ್ನೋ ಅಂಶವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಏನೋ ಹೇಳ್ತಾರಲ್ಲ, ಅಂಥ ರಾಜಕಾರಣ ಮಾಡೋಕ್ಕೆ ಇಷ್ಟಪಡಲ್ಲ, ಮೊದಲೇ ನೀರು ಅಥವಾ ಕುಟುಂಬ ರಾಜಕಾರಣ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವೇನು, ನರೇಂದ್ರ ಮೋದಿ ನಿಲುವೇನು, ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ನಾನು MLA ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಬೇಡ ಅಂತ ಬಿಟ್ಬಿಟ್ಟು ನಮ್ಮ ತಿಂಗಳು ಯಾರು MLA ಇಲ್ಲ, MLC ಇಲ್ಲ, ಎಂಎಲ್ಎ ಕಾಂತೇಶನ ನಿಲ್ಲಿಸ್ಬೇಕು ಅಂತ ಆ ಹಾವೇರಿ ಜನ ಎಲ್ಲರೂ ಬಂದು ಕೇಳಿದ್ರು. ನಾನು ಯಡಿಯೂರಪ್ಪನವರು ಕೇಳಿದೆ, ನೀವು ಯೋಚನೆ ಮಾಡಿ ಸರಿ ಇದೆ ಅಂತಂದ್ರು. ನಿನ್ನ ಮಗನಿಗೆ ಟಿಕೆಟ್ಟು ಕೊಡಿಸ್ತೀನಿ ಅಂತಂದ್ರು. ನಾನೇ ಹಾವೇರಿಯ ಜಿಲ್ಲಾ ಲೋಕಸಭಾ ಕ್ಷೇತ್ರ ಹೋರಾಟ ಮಾಡಿ ಗೆಲ್ಲಿಸ್ತೀನಿ ಅಂತಂದ್ರು. ಕೊನೆ ಚುನಾವಣೆ ಟಿಕೆಟ್ ಘೋಷಣೆ ಮಾಡೋದು ಎರಡು ದಿನ ಮುಂಚೆನೂ ಕೂಡ ದೇವರಾಳೆ ನಿನಗೆ ಸಿಗುತ್ತೆ ಅಂತ ಯಡಿಯೂರಪ್ಪನವರು, ರಾಘವೇಂದ್ರ ಅವರು, ವಿಜೇಂದ್ರ ತಿಳಿದ್ರು. ಇಂಥ ಮೋಸದ ರಾಜಕಾರಣ ಮಾಡಿದಾರಲ್ಲ, ಅದ್ರ ವಿರುದ್ಧ ನಾನು ಬರ್ತೇನೆ. ಶಿವಮೊಗ್ಗ, ಹಾವೇರಿ, ಕರ್ನಾಟಕ ದೇಶ ಮಾತಿದ್ದರ ವಿರುದ್ಧವಾಗಿ ಮಾತಿಟ್ಟಕ್ಕಂತೆ ನಡ್ಕೊಂಡಿರುವಂಥ ರಾಜಕಾರಣಿಗಳ ವಿರುದ್ಧವಾಗಿ, ಮೋಸ ಮಾಡಿರುವಂಥ ರಾಜಕಾರಣಿಗಳ ವಿರುದ್ಧವಾಗಿ ನಾನು ತಗೊಂಡಿರುವಂತ ತೀರ್ಮಾನ. ಸರ್, ಮೂರು ತಿಂಗಳ ಕೆಳಗೆ ನರೇಂದ್ರ ಮೋದಿ ಅವರು ಪತ್ರ ಬರ್ತಾರೆ, ವಾಟ್ಸಪ್ ಕಳಿಸ್ತೇನೆ ಅವ್ರ ಆಫೀಸಿಗೆ, ನಿಮ್ಮನ್ನು ಭೇಟಿ ಮಾಡ್ಬೇಕು ನಾನು. ಅರ್ಧ ಗಂಟೆಗೆ ನರೇಂದ್ರ ಮೋದಿ ಅವರ ಕಚೇರಿ ನನಗೆ ಫೋನ್ ಬಂದಿದೆ, ಮೋದಿ ಅವರು ನೀವು ವಾಟ್ಸಪ್ ಕಳಿಸಿದ್ರೆ ಭೇಟಿ ಮಾಡಬೇಕು. ಯಾಕೆ? ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಂದಿದೆ, ಮೋದಿಯವರು ಇಮ್ಮಿಡಿಯೇಟ್ ಆಗಿ
ಅಮಿತ್ ಶಾ ಅವರಿಗೆ ಲೆಟ್ ಅವ್ರಿಗೆ ಲೆಟ್ ಬರ್ತದೆ. ಈಶ್ವರಪ್ಪ ಹಿಂಗೆ ಹೇಳ್ತಿದ್ದಾರೆ ಭೇಟಿ ಮಾಡಿದ್ದಾರೆ. ಇಮ್ಮಿಡಿಯೇಟ್ ಒಂದೇ ದಿನದಲ್ಲಿ ಅಮಿತ್ ಶಾ ಕಚೇರಿ ನನಗೆ ಫೋನ್ ನೋಡಿ, ನಮ್ಮ ಪಾರ್ಟಿಗೆ ನಾಯಕರು ಎಷ್ಟು ಹೆಮ್ಮೆ ಇದ್ದಾರೆ ಕೇಂದ್ರದಲ್ಲಿ. ಯುವತಿಯಿಂದ ಬರುತ್ತಿದ್ದ ಯಡಿಯೂರಪ್ಪ ಅವ್ರ ಮಗ ರಾಜ್ಯಾಧ್ಯಕ್ಷ ಕೇಂದ್ರ ಚುನಾವಣೆ ಸರ್ವತ್ರ ಹಾಳು ಮಾಡಿಟ್ಟಿಲ್ಲ. ನಮ್ಮದೇ ಒಬ್ಬ ಕಾರ್ಯಕರ್ತನ ಸ್ಪಂದಿಸ್ತೇವೆ. ಆಗ ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಅಮಿತ್ ಶಾ ಮನೆಗೆ ಬರಬೇಕು. ನನ್ನ ಜೀವನದಲ್ಲಿ ನನ್ನ ಎಂಎಲ್ಎ ಟಿಕೆಟ್ ಕೊಡಿ, ಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ ಹೋಗಿಲ್ಲ. ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವರ್ಣನೆ ಮಾಡಬೇಕು. ಹೋದೆ ಹೇಳಿದ ಟೈಮ್ಗೆ ಹೇಳಿದ ದಿನ ಹೋದಾಗ ನನಗೆ ಮತ್ತೆ ಎಂಎಲ್ಎ ಹೇಳ್ತೀನಿ ಅಮಿತ್ ಶಾ ಅವರು ಕಾಯ್ತಾ ಇದ್ದರು. ಅದೇ ಟೈಮ್ಗೆ ನಾನು ಹೋದೆ, ನನ್ನ ಜೊತೆಗೆ ಇಬ್ಬರು ಸ್ನೇಹಿತರು ಬಂದಿದ್ದರು, ಫೋಟೋ ತಕ್ಕೊಂಡು ಬಂದಿದ್ದರು, ಹೊರಗಡೆ ಇದ್ದರು. ಒಂದು ಗಂಟೆ ನಂತರ ಮಾತಾಡಿದ್ರು ಕರ್ನಾಟಕ ರಾಜಕೀಯ ಪರಿಸ್ಥಿತಿ ಅಷ್ಟು ವಿವರವಾಗಿ ಹೇಳ್ಬಿಟ್ಟು ಬಂದಿದ್ದೀನಿ, ಹೇಳಿ ಬಂದಿಲ್ಲ ಅಂತ. ಆದರೆ ಅವರಿಗೆ ಯಡಿಯೂರಪ್ಪ ಅವ್ರ ಬಗ್ಗೆ ನಂಬಿಕೆ, ಹಾಗಾಗಿ ಅವ್ರು ಕೇಳಿದರು ಕೊಟ್ಟಿಯರ ಪಕ್ಷ. ಅದೇ ನರೇಂದ್ರ ಮೋದಿ ವಂಶ ಪಾರಂಪರ್ಯದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಆಗ ವಂಶ ಪಾರಂಪರ್ಯದ ವಿರುದ್ಧ ಹೋರಾಟ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ವಾ? ಹಿಂದೆ ಹೇಗಾಗ್ತಿತ್ತು, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ನಾನಾದಾಗ ನಾನು ಅನಂತ್ ಕುಮಾರ್ ಯಡಿಯೂರಪ್ಪ ಇಡೀ ಜಿಲ್ಲೆಯ ಎಲ್ಲ ಜಿಲ್ಲಾ ಕಾರ್ಯಕರ್ತರು ಜಿಲ್ಲಾ ಸಮಿತಿ ಕುರಿತು ಚರ್ಚೆ ಮಾಡಿ, ಯಾರ ಅಭ್ಯರ್ಥಿ ಆಗಬೇಕು ಚರ್ಚೆ ಮಾಡಿ, ಚುನಾವಣಾ ಸಮಿತಿ ಕುರಿತು ಒಂದೊಂದೇ ಹೆಸರು ಕಟ್ತಾ ಇದ್ವಿ. ಅರ್ಧ ಗಂಟೆಗೆ ಕೇಂದ್ರ ಚುನಾವಣಾ ಸಮಿತಿ ಅಂತ ಹೇಳಿದ್ರಲ್ಲ ನೀವು, ಅವ್ರ ಕೂತ್ಕೊಂಡು ಟಿಕ್ ಮಾಡ್ಕೊಂಡು ಬರ್ತಿದ್ವಿ. ಅವ್ರು ಯಾರು ಗೊತ್ತು? ಕಾರವಾರದಿಂದ ಯಾರು ನಿಂತಾರೆ ಅವ್ರಿಗೇನು ಗೊತ್ತು? ಉತ್ತರ ಕನ್ನಡದಿಂದ ನಿಂತಾರೆ ಯಾರು ಗೊತ್ತು ಅವ್ರಿಗೆ? ಬೀದರಿಂದ ನಿಂತಾರೆ ಅವ್ರ ಹೆಸರೇನು ಗೊತ್ತು? ರಾಜ್ಯದ ಬಿಜೆಪಿ ನಾಯಕರ ಬಗ್ಗೆ ನಂಬಿಕೆಯಿಂದ ಅರ್ಧ ಗಂಟೆಗೆ ನಮ್ಮ ಲಿಸ್ಟ್ ಟಿಕ್ ಮಾಡಿ ಕಳಿಸೋರು. ಇವತ್ತು ಪರಿಸ್ಥಿತಿ ಯಾವ ಜಗದೀಶ ಪಕ್ಷ ಬಿಟ್ಟು ಒಂದು ಸೂಚನೆ ಬೀಳೋರು ಅವ್ರು ಮನೆಗೆ ಹೋಗಿ ಕರ್ಕೊಂಡು ಬರ್ತಾರೆ, ಮತ್ತು ಬೆಳಗಾವಿ ಟಿಕೆಟ್ ಕೊಡ್ತಾರೆ. ಯಾವ ಜನ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶೋಭನಿಗೆ ಟಿಕೆಟನ್ನು ಬೇಡ ಅಂತ ತೀರ್ಮಾನ ಮಾಡಿ ದಕ್ಷಿಣ ಬೆಂಗಳೂರಲ್ಲಿ ತೊಗೊಂಡು ಕೊಡ್ತಾರೆ, ಸೌತ್ ಸೀಟ್ ಕೊಡ್ತಾರಲ್ಲ ಯಾವ ಕೇಂದ್ರ ಚುನಾವಣಾ ಸಮಿತಿಯವರಿಗೆ ಗೊತ್ತಾ ದಕ್ಷಿಣ ಸೌತ್ ಹೇಗಿದೆ ಅಂತ? ಎಲ್ಲ ಯಡಿಯೂರಪ್ಪನ ಪ್ರಯತ್ನ ತಾನೆ, ಅವ್ರ ಸುತ್ತಲೂ ಸುತ್ತಲೂ ಯಾರಿದಾರೋ ಅವ್ರ ನಂಬಿಕೆ ತಾನೆ. ಯಾಕೆಂದರೆ ಕೇಂದ್ರ ನಾಯಕರು ಯಡಿಯೂರಪ್ಪನ ಬಗ್ಗೆ ನಂಬಿಕೆ, ಈ ನಂಬಿಕೆಯನ್ನು ಅವರು ಸರಿಯಾಗಿ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ನಾಯಕರು ಅಂತೇಳಿ ಕೇಂದ್ರ ನಾಯಕರಿಗೂ ಅರ್ಥ ಆಗಬೇಕು. ಅದಕ್ಕೋಸ್ಕರ ನನ್ನ ಸ್ಪರ್ಧೆ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾಯಕರ ಬಗ್ಗೆ ಕೇಂದ್ರ ಇಟ್ಕೊಂಡಿರುತ್ತೆ ನಂಬಿಕೆಯನ್ನು ದುರುಪಯೋಗ ಮಾಡ್ಕೋತಾರೆ ಯಡಿಯೂರಪ್ಪನವರು ಅಂತ ಹೇಳಿದ್ದು ನಾನು. ಬೊಮ್ಮಾಯಿ ಸ್ವತಃ ಬೊಮ್ಮಾಯಿ ಅವರು ಚುನಾವಣಾ ಸಮಿತಿ ನಾನು ಇದ್ದೆ ರಾಜ್ಯದಲ್ಲಿ, ಅವರು ಇದ್ದರು. ಅವ್ರು ಹೇಳಿದ್ರು ನನ್ನ ಹಾರ್ಟ್ ಆಪರೇಷನ್ ಆಗಿದೆ, ನನಗೆ ಟಿಕೆಟ್ ಬೇಡ. ಒಬ್ಬ ಹಿಂದುಳಿದ ವರ್ಗದ ಕಾಂತೇಶ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಕೊಟ್ಟಂಗಾಗತ್ತೆ. ಅವರೇ ಹೇಳಿದರು ನನಗೆ ಬೇಡ ಅಂತ. ಇವ್ರು ಹೋಗಿ ಬಲವಂತ ಮಾಡಿ ಎರಡು ದಿನ ಮುಂಚೆ ಯಡಿಯೂರಪ್ಪನ ಹಠ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ ನಾನು. ಏನು ಹಠ? ಒಂದು ಕಡೆ ಬೊಮ್ಮಾಯಿ ಹಾವೇರಿಯಿಂದ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪನವ್ರ ಹಠ. ತಮಗೆ ಬೇಕಾದವ್ರಿಗೆ ಹಠ ಹಿಡಿಯೋದು, ತಮಗೆ ಬೇಡದವ್ರಿಗೆ ರಿಜೆಕ್ಟ್ ಮಾಡೋದು, ಈ ಧೋರಣೆನ ವಿರೋಧ ಮಾಡೋಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ. ಬ್ರಹ್ಮ ಬಂದರು ಹೇಳಿದ್ರು ಸಹ ವಾಪಸ್ ತಗೊಂಡಲ್ಲ, ಚುನಾವಣೆ ನಿಂತೆ ನಿಂತೇನೆ. ರಾಷ್ಟ್ರೀಯ ನಾಯಕರಿಗೂ ಕೂಡ ನಾನು ಹೇಳಿದ್ನಲ್ಲ, ಎಲ್ಲರ ಹತ್ರನು ಕರೆದು ಮಾತಾಡ್ತಿದ್ದಾರೆ. ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಆಸೆ ಇರ್ಬೋದು, ಈಶ್ವರಪ್ಪ ನಿಂತ್ಕೋಬೇಕು. ಈ ವಂಶ ಪಾರಂಪರ್ಯ ಏನು ಕುಟುಂಬದ ಹಿಡಿತದಲ್ಲಿದೆ ಪಕ್ಷ, ಅದರಿಂದ ಹೊರಗೆ ಬರಬೇಕು ಅಂತ ಒಂದೇ ಕಾರಣಕ್ಕೆ ನನಗನ್ಸುತ್ತೆ. ಈ ನಿಮಿಷ ತಕ್ಕೂ ಕರೆದ ನೀವು ಮಾತಾಡಿಲ್ಲ ಹಾಕಿದ್ರು ಅವ್ರು ಹೇಳ್ತೇನೆ. ನೀವೇನು ದೇಶದಲ್ಲಿ ಮಾಡ್ತಾ ಇದ್ರಲ್ಲ ಕುಟುಂಬದಿಂದ ಹೊರಗೆ ತರಬೇಕು ರಾಜಕೀಯ ಪಕ್ಷಗಳು ಅಂತ, ಅದೇ ಕೆಲಸ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಾನ್ಯಾಕೆ ಬೇಡ ಅಂತ ಹೇಳ್ತೀನಿ ಅಂತ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅವ್ರು ಒಪ್ತಾರೆ ನನಗೆ ಗೊತ್ತಿದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ನನಗೆ ದೇವರವರು. ಮೊದಲನೇ ಬಾರಿ ಲಾಲ್ ಚೌಕದಲ್ಲಿ ಪಾಕಿಸ್ತಾನದ ಧ್ವಜ ಹಾರ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕೇಸರಿ ವಾಹಿನಿಯ ಸಂಚಾಲಕನ ರಾಜ್ಯ ಸಂಚಾಲಕ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇರಬೇಕಾದ್ರೆ ಉಗ್ರಗಾಮಿಗಳು ಬೋರ್ಡ್ ಹಾಕಿದ್ರು, ತಾಯಿ ಮೂಲೆ ಹಾಲು ಕುಡಿದಂಥ ಯಾರು ಗಂಡು ಭಾರತದಲ್ಲಿ ಇದ್ದರೆ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದುಸ್ತಾನ ಧ್ವಜ ಹಾರಿಸಿದ್ರೆ ಅವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಆಗ ಇಡೀ ದೇಶದ ಯುವಕರನ್ನ ಜಾಗೃತಿ ಮಾಡಿ ಅದನ್ನು ಧ್ವಜ ತರಿಸಬೇಕು ಅಂತೇಳಿ ಮುರಳಿ ಮನೋಹರ್ ಜೋಶಿ ಅವರು ನರೇಂದ್ರ ಮೋದಿ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಹೊರಡಿತು. ನಾನು ಮೋದಿಯವರು 10-10 ಬಾರಿ ನನ್ನ ದೆಲ್ಲಿ ಕರೆದಿದ್ದರು,
ಎಷ್ಟು ಜನ ಬರ್ತೀರಿ ಕರ್ನಾಟಕದಿಂದ? ನಾವು ನಾಲ್ಕೇ ಜನ ಮೇಲೆ ಹೋಗ, ನಾವು ಹೆಂಗೆ ಅಲ್ಲಿ ಹೋಗಿ ಹೋಗ್ಬೇಕು ದಿಲ್ಲಿಗೆ? ಸ್ವಂತ ದುಡ್ಡಲ್ಲಿ ಹೋಗ್ಬೇಕು. ಎರಡನೇ ತಿಳ್ಕೊಳ್ಳಿ, ಸಹಾಯಕ್ಕೆ ಹೋಗ್ಬೇಕು. ಉಗ್ರಗಾಮಿಗಳ ಹತ್ರ ಸವಾಲು ಸ್ವೀಕಾರ ಮಾಡೋಗ್ತಾ ಇರೋದು. ಹೊರತು ಆಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಏನು? ಭಾರತ್ ಮಾತಾ ಕಿ ಜೈ ಒಂದೇ ನಮ್ಮ ಹತ್ರ ಬಿಟ್ಟರೆ ನಮ್ಮ ಹತ್ರ ಇಲ್ಲ. ಹೋದ್ವಿ, ಆರ್ಸ್ ಬಂದ್ವಿ. ಅಂಥ ನಾಯಕ ನರೇಂದ್ರ ಮೋದಿ, ಅವರಿಗೆ ಮನವರಿಕೆ ಮಾಡ್ಕೋಬೇಕು. ಯಾಕಂದ್ರೆ ನಾನು ಹೇಳ್ತಿದ್ದೀನಿ ಅಂದರೆ, ಆ ಪಾಕಿಸ್ತಾನದ ಉಗ್ರಗಾಮಿಗಳದ್ದು ಲೆಕ್ಕ ಏನಿತ್ತು? ಏ ಶಂಡ್ರು ಬಿಡ್ರಿ ಭಾರತದವರು ಅಂತ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ್ ಮಾತೆ ಮಕ್ಕಳು ಬಂಜೆ ಅಲ್ಲ, ಭಾರತ ಮಾತೆ ಮಕ್ಕಳು ಶಂಡ್ರಲ್ಲ. ಪಾಕಿಸ್ತಾನ ಧ್ವಜನ ಕಿತ್ತಾಕಿ ಹಿಂದುತ್ವಾನ ಧ್ವಜ ಹಾರಿಸಿ ಬಂದ್ವಿ. ಅಂಥ ನಾಯಕ ನರೇಂದ್ರ ಮೋದಿ, ಅವರಿಗೆ ನಾವು ಹೋಗಿ ಕನ್ವಿನ್ಸ್ ಮಾಡ್ತೀನಿ ಅನ್ನೋದು ನಂಬಿಕೆ ಇದೆ. ಇಡೀ ಕರ್ನಾಟಕ ರಾಜ್ಯ ಯುವಕರ ನೇತೃತ್ವ ತೊಗೊಂಡೋಗಿದ್ವಿ. ನಾನು 50-100 ಅಂದೆ, ಅವೆಲ್ಲ ಗೊತ್ತಿಲ್ಲ. ಸ್ಪೆಷಲ್ ಟ್ರೈನಲ್ಲಿ ಬರಬೇಕು ಅಂದರು. ಇಡೀ ಸ್ಪೆಷಲ್ ಟ್ರೈನಿಂದ ಕರ್ನಾಟಕ ರಾಜ್ಯದಲ್ಲಿ ಹೋಗಿದ್ವಿ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಯುವಕರ ಬಗ್ಗೆ ನರೇಂದ್ರ ಮೋದಿಯವ್ರ ವಿಶ್ವಾಸ ಇದೆ. ಅವ್ರು ಅಕಸ್ಮಾತ್ ನೀನು ವಾಪಸ್ ತೊಗೋಬೇಕು ಅಂತ ಮಾತು ಹೇಳಿದ್ರೆ, ನಿಮ್ಮ ಉದ್ದೇಶ ಏನಿದೆ ಅದು ನಾನು ಸಫಲ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಅಡ್ಡ ಬರಬೇಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ಅಲ್ರಿ, ಅದಕ್ಕೆ ನಾನು ಹೇಳಿದ್ದು, ಯಡಿಯೂರಪ್ಪನವ್ರು ಹೆಂಗೆ ಕುಟುಂಬ ಇದು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ಶಿಕಾರಿಪುರದಲ್ಲಿ, ಅದೇ ಹೊಂದಾಣಿಕೆ ರಾಜಕಾರಣ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಭಾಳ ವೀಕ್ ಕ್ಯಾಂಡಿಡೇಟ್ ಹಾಕೊಂಡ್ಬಂದಿದ್ದಾರೆ, ಡಮ್ಮಿ ಕ್ಯಾಂಡಿಡೇಟ್ ಹಾಕೊಂಡ್ಬಂದಿದ್ದಾರೆ. ಈಗ ಸ್ಪರ್ಧೆ ಇರೋದು ನನಗೂ ಮತ್ತು ಯಡಿಯೂರಪ್ಪನವ್ರ ಮಗರು. 100-100 ಹಿಂದುತ್ವವಾದಿಗಳು ಕುಟುಂಬದ ಒಂದು ವ್ಯವಸ್ಥೆಯನ್ನು ವಿರೋಧ ಮಾಡೋರು, 1000-1000 ಜನ ಕಾರ್ಯಕರ್ತರು, ನೊಂದು ಕಾರ್ಯಕರ್ತರು, ಅವರೆಲ್ಲರ ಶ್ರಮ ಆಶೀರ್ವಾದ ಅದು. ನಾನು 100-100 ಹಿಂದುತ್ವವಾದಿ, ನಾನು ಗೆಲ್ತೀನಿ ಅಂತ ನಂಬಿಕೆ ಇದೆ. ಗೆಲ್ತೀನಿ, ನರೇಂದ್ರ ಮೋದಿ ಕೈ ಎತ್ತೀನಿ. ಎಲ್ಲರ ಮನಸ್ಸಿನಲ್ಲೂ ಕೂಡ ನಾನು ಗೆಲ್ಬೇಕು ಅಂತ ಇದೆ. ವಿಧಿಯಿಂದ ಯಡಿಯೂರಪ್ಪ ಜೊತೆ ಓಡಾಡ್ತಿದ್ದಾರೆ. ನಾಳೆ ಜಿಲ್ಲಾ ಬಜೆಟ್ ಟಿಕೆಟ್ ಅಪ್ಪ, ನಾಳೆ ಕಾರ್ಪೊರೇಷನ್ ಟಿಕೆಟ್ ಅಪ್ಪ, ಏನು ಇವ್ರ ಜೊತೆ ಹೋದ್ರೆ ಸಿಗತ್ತೋ ಇಲ್ಲ ಬಿಜೆಪಿಯಿಂದ? ನಾಳೆ ಗೆದ್ದ ಮೇಲೆ ಬಿಜೆಪಿ ಬಂದೇ ಬರ್ತೀನಿ. ಆ ಟಿಕೆಟ್ ಹಂಚಂತ ಮೊದಲನೇ ಸ್ಥಾನದಲ್ಲಿ ನಾನು ಇರ್ತೀನಿ. ಒಂದು ನಿಮಿಷ, ಯು ಆರ್ ಕ್ಲಿಯರ್? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮಗೆ ಬಿಜೆಪಿ ಟಿಕೆಟ್ ಸಿಗತ್ತೋ ಇಲ್ಲೋ, ನಾನು ಜಿಲ್ಲಾ ಪರಿಷತ್ ಅವಕಾಶ ಆಗತ್ತೋ ಇಲ್ಲೋ ಈ ರೀತಿ ಬಹಳ ಜನಕ್ಕೆ ಗೊಂದಲ ಇದೆ. ನಾನು ಹೇಳ್ತೀನಲ್ಲ, ಚುನಾವಣೆ ಗೆಲ್ತೀನಿ, ಚುನಾವಣೆ ಗೆಲ್ತೀನಿ. ಗೆದ್ದ ನಂತರ ಮತ್ತೆ ಬಿಜೆಪಿ ನನ್ನ ತಾಯಿ, ಆ ತಾಯಿ ಪಾದಕ್ಕೆ ಹೋಗ್ತೀನಿ. ಈ ಟಿಕೆಟ್ ಹಂಚಿಕೆಯ ತಂಡದ ನೇತೃತ್ವ ವಹಿಸ್ತೀನಿ. ನಂಬ್ಕೊಂಡು ಬಂದಿರೋರು ಯಾರಿಗೂ ಮೋಸ ಆಗಲ್ಲ. ಜಗದೀಶ್ ಶೆಟ್ಟರ್ಗೆ ಏನು ಮಾಡಿದ್ರು? ಮನೆಗೆ ಹೋಗಿ ಕಾಲಿಟ್ಟು ಕರ್ಕೊಂಬರ್ಲಿಲ್ವ? ಪಾರ್ಟಿ ಬಿಟ್ಟು ಹೋದನ್ನೇ ಪಾಲಿಟ್ ಕಾಲಿಟ್ಟು ಬಿಟ್ಟು ಕರ್ಕೊಂಬಂದು ಟಿಕೆಟ್ ಕೊಡ್ತಿದ್ದಾರೆ. ನಾನು ಬೇರೆ ಪಕ್ಷದ ಸಹಾಯ ತಂತ್ರ ಹೋಗಿಲ್ಲ, ಹಿಂದೆ ಹೋಗಿಲ್ಲ. ಯಡಿಯೂರಪ್ಪನವರು ಕೆ ಜಿ ಪಿ ಕಟ್ಕೊಂಡು ಅವ್ರನ್ನೇ ಕರ್ಕೊಂಬರ್ಲಿಲ್ವ? ನಿಷ್ಠಾವಂತ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಲಕ್ಷ ಲಕ್ಷ ಜನ ಇದ್ದಾರೆ. ಆ ಬಿ ಜೆ ಪಿಯ ನನ್ನ ತಾಯಿ ಅಂತ ಪಾದದಲ್ಲಿ ಹೋಗಿ ಮತ್ತೆ ನಿದ್ದೆ ಬಿಡ್ತೇನೆ. ಯಾವ ಶಕ್ತಿನೂ ನಾನು ತಡೆಯೋಕ್ಕಾಗಲ್ಲ ಬಿ ಜೆ ಪಿಗೆ ಹೋಗೋದಕ್ಕೆ. ನಾನು ಬಿ ಜೆ ಪಿ ವಿರುದ್ಧ ಅಲ್ಲ, ಯಡಿಯೂರಪ್ಪನವ್ರ ಕುಟುಂಬದ ರಾಜಕಾರಣ ವಿರುದ್ಧ. ನರೇಂದ್ರ ಮೋದಿಯವರ ಏನು ಆಸೆ ಇದೆ, ನರೇಂದ್ರ ಮೋದಿಯವ್ರ ಕನಸು ಏನಿದೆ, ಅದನ್ನು ನನಸು ಮಾಡೋಕ್ಕೆ ನಾನು ಹೊರಟಿರೋದು. ಬಿ ಜೆ ಪಿ ಶುದ್ಧೀಕರಣ ಕೊಟ್ಟಿರೋದು ನಾನು, ಬಿ ಜೆ ಪಿ ವಿರುದ್ಧ ಅಲ್ಲ. ನಾನು ಯಾವನ್ಗಾರು ಹೆದರ್ತೀನಿ ನೋಡಿ. ಇಲ್ಲೆಲ್ಲ ಏನೇ ನಡೆದಿದೆ ಗೊತ್ತಿಲ್ಲ. ಶಿವಮೊಗ್ಗ ನಗರದ ಎಲ್ಲ ಕಾರ್ಯಕರ್ತರು ಅವ್ರು ಮುಟ್ಟಾಯ್ತು, ಯಾಕೆ ಹೋಗ್ತೀರಿ, ಅವ್ರು ಕರ್ಕೊಂಡು ಹೋಗಾಯ್ತು. ನಾಳೆ ಕಾರ್ಪೊರೇಷನ್ ಸೀಟ್ ಬೇಡವಾ? ಒಂದು ಕಾರ್ಪೊರೇಷನ್ ಸೀಟ್, ಒಂದೇ ಸೀಟು, 5-5 ಜನ ಕೇಳಾರೆ, ನಿಂಗೆ ಕೊಡ್ತೀನಿ, ನಿಂಗೆ ಕೊಡ್ತೀನಿ, ನಿಂಗೆ ಕೊಡ್ತೀನಿ. ಪಾಪ 5 ಜನ ನಂಬ್ಕೊಟ್ಟಿದ್ರು. ನಮ್ಮ ಹತ್ರ ಅವ್ರು ಬಂದು ಹೇಳಿದ್ರು, ಸರ್ ಹೀಗೆ ಮಾಡ್ತಾ ಇದ್ದೀವಿ, ಕಾರ್ಪೊರೇಷನ್ ಟಿಕೆಟ್ ಹೋಗ್ತಾ ಇದ್ದೀವಿ, ಗ್ಯಾರಂಟಿ ದೇವರಾಣೆ ಮಕ್ಕಳಾಣೆನೇ ನಿಮ್ಗೆ ಮಾಡ್ತೀವಿ, ಅಲ್ಲಿರ್ತೀವಿ. ನಾನು ಅವ್ರಿಗೆ ಹೇಳಿದೆ, ಎಷ್ಟು ಜನಕ್ಕೆ ಹೇಳ್ಯಾರ ಗೊತ್ತೇನಪ್ಪ ನಿನಗೆ, ಅವಾಗ ಅವ್ರಿಗೆ ಫ್ಲಾಶ್ ಹೋಗುವುದಲ್ಲ ಅಂತ. ಎಲ್ರಿಗೂ ಮೋಸ, ಮೋಸದ ವಂಶ ಅದು, ಎಲ್ರಿಗೂ ಮೋಸ ಮಾಡ್ತಾರೆ. ಟಿಕೆಟ್ ಕೊಡೋದು ನಾಳೆ, ಇವನು ಗೆದ್ರೆ ತಾನೆ, ಇವನಿಗೆ ಇಡೀ ಕುಟುಂಬ ಬಿ ಜೆ ಪಿಯಿಂದ ಮುಕ್ತ ಆಗತ್ತೆ. ಚುನಾವಣೆ ಮುಗಿತಿದ್ದಂಗೆ ವಿಜೇಂದ್ರ ಕಳೆದ ಬಾರಿ 50-25 ಸೀನೋ ಸೀಟ್ ಬಿ ಜೆ ಪಿ ಗೆದ್ದಿದ್ವಿ. ಈ ಸರಿ ಎಲ್ಲ ಎಷ್ಟು ಗೆದ್ದೀವೋ ಗೊತ್ತಿಲ್ಲ, ಸೀಟ್ ಹಂಚಿಕೆ ಬೇಕಾದವರು ಮಾಡಿದ್ದಾರೆ. ಹಾಗಾಗಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಇಳಿತಾನೆ. ಈ ಲೋಕಸಭಾ ಕ್ಷೇತ್ರ ಜನ ರಾಘವೇಂದ್ರನ ಎಂ ಪಿಯಿಂದ ತೋರಿಸ್ತಾರೆ. ಇನ್ನೆಂಥ ರಾಜಕಾರಣ ಉಳಿದ ಕುಟುಂಬ ರಾಜಕಾರಣ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರಿಯುತ್ತೆ ಲೋಕಸಭೆ ಚುನಾವಣೆ ಆಗ್ತದೆ. ನಾನು ಅವ್ರಿಗೆ ಕೇಳೋಕ್ಕೆ ಹೋಗಿಲ್ಲ.